ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ನಡುವೆ ನಡೆದಂಥ ಟಿ ಟ್ವೆಂಟಿ ಸರಣಿ ಡ್ರಾನಿಂದ ಅಂತ್ಯ ಕಾಣ್ತು. ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೀತಿದ್ದರಿಂದ ಸಾಕಷ್ಟು ಕುತೂಹಲ ಈ ಪಂದ್ಯದ ಮೇಲಿತ್ತು. ಆದರೆ ಮಳೆರಾಯ ಅಡ್ಡ ಬಂದಿದ್ದ ಕಾರಣ ಈ ಪಂದ್ಯ ಆರಂಭದಲ್ಲೇ ರದ್ದಾಗೋಯ್ತು. ಇನ್ನು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಕೆಎಲ್ ರಾಹುಲ್ ಅವರ ಅನುಪಸ್ಥಿತಿಯಲ್ಲಿ ರಿಷಭ್ ಪಂತ್ ಅವರು ಯುವ ಟೀಮ್ ಇಂಡಿಯಾನ ತುಂಬಾನೇ ಚೆನ್ನಾಗಿ ಮುನ್ನಡೆಸಿದ್ರು ಅಂತ ಹೇಳ್ಬೋದು. ಮೊದಲೆರಡು ಮ್ಯಾಚ್ಗಳಲ್ಲಿ ಫ್ಲಾಪ್ ಆಗಿದ್ದಂಥ ಟೀಮ್ ಇಂಡಿಯಾ ನಂತರ ಅದ್ಭುತವಾದಂಥ ಕಮ್ಬ್ಯಾಕ್ ಅನ್ನ ಮಾಡ್ತು. ಇನ್ನು ಕಮ್ಬ್ಯಾಕ್ ಅಂದಾಗ ಈ ಸರಣಿಯಲ್ಲಿ ಎಲ್ಲರಿಗಿಂತ ಮುಂಚೆ ನೆನಪಾಗೋದು ನಮಗೆ ದಿನೇಶ್ ಕಾರ್ತಿಕ್ ಅವರು. ಹೌದು, ದಿನೇಶ್ ಕಾರ್ತಿಕ್ ಈ ಸರಣಿ ಮುಖಾಂತರ ಟೀಮ್ ಇಂಡಿಯಾಗೆ ಅದ್ಭುತವಾದಂಥ ಕಮ್ಬ್ಯಾಕ್ ಅನ್ನು ಮಾಡಿದ್ದಾರೆ. ಅದರಲ್ಲೂ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ರಾಜ್ಕೋಟ್ನಲ್ಲಿ ದಿನೇಶ್ ಕಾರ್ತಿಕ್ ಕೇವಲ 27 ಬಾಲ್ಗೆ 55 ರನ್ನನ್ನು ಗಳಿಸಿದ್ದು ಅವರ ಕರಿಯರ್ನ ಮೊದಲನೇ ಹಾಗೂ ಬಹಳನೇ ಸ್ಪೆಷಲ್ ಹಾಫ್ ಸೆಂಚುರಿ ಆಗಿತ್ತು. 37 ವರ್ಷದ ದಿನೇಶ್ ಕಾರ್ತಿಕ್ 2019 ವರ್ಲ್ಡ್ ಕಪ್ ಸೆಮಿಫೈನಲ್ ಪಂದ್ಯದ ನಂತರ ಟೀಮ್ ಇಂಡಿಯಾ ಜರ್ಸಿಯನ್ನು ತೊಟ್ಟೇ ಇರಲಿಲ್ಲ. ಆದರೆ ಈ ಬಾರಿಯ ಐಪಿಎಲ್ನಲ್ಲಿ ಆರ್ಸಿಬಿ ಜರ್ಸಿ ತೊಟ್ಟು ಸಿಕ್ಕಾಪಟ್ಟೆ ಮಿಂಚಿದಂಥ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ಗೆ ಟೀಮ್ ಇಂಡಿಯಾ ಕಡೆಯಿಂದ ಕೂಡ ಬುಲಾವ್ ಸಿಕ್ತು. ಇನ್ನು ಇಂಥ ಸಂದರ್ಭದಲ್ಲಿ ರೋಹಿತ್ ಶರ್ಮಾ ಅವರು ದಿನೇಶ್ ಕಾರ್ತಿಕ್ ಬಗ್ಗೆ ಆಡಿದಂಥ ಒಂದು ಮಾತು ಈಗ ವೈರಲ್ ಆಗಿದೆ. ಹೌದು, ಕಳೆದ ವರ್ಷ ರೋಹಿತ್ ಶರ್ಮಾ ಅವರು ದಿನೇಶ್ ಕಾರ್ತಿಕ್ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಮೆಂಟ್ ಅನ್ನ ಮಾಡಿದ್ರು. ದಿನೇಶ್ ಕಾರ್ತಿಕ್ ಆಗಷ್ಟೇ ಕಮೆಂಟ್ರಿ ಮಾಡೋದಕ್ಕೆ ಅಂತ ಎಂಟ್ರಿ ಕೊಟ್ಟಿದ್ರು. ಅವರು ಕಮೆಂಟ್ರಿ ಮಾಡ್ತಿರುವಂತಹ ಫೋಟೋಗಳನ್ನ ದಿನೇಶ್ ಕಾರ್ತಿಕ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಇನ್ನು ಈ ಪೋಸ್ಟ್ಗೆ ಕಮೆಂಟ್ ಮಾಡಿದಂತ ರೋಹಿತ್ ಶರ್ಮಾ, ನಿಮ್ಮಲ್ಲಿ ಇನ್ನೂ ಕೂಡ ಸಾಕಷ್ಟು ಕ್ರಿಕೆಟ್ ಉಳ್ಕೊಂಡಿದೆ ಅಂತ ಹೇಳಿದ್ರು. ಅದಕ್ಕೆ ದಿನೇಶ್ ಕಾರ್ತಿಕ್ ಕೂಡ ನನ್ನ ಬಗ್ಗೆ ಡೌಟ್ ಪಡಬೇಡ ಅಂತ ಹೇಳಿ ತಮಾಷೆ ಮಾಡಿದ್ರು. ಈಗ ಒಂದು ವರ್ಷ ಕಳೆದಾದ್ಮೇಲೆ ದಿನೇಶ್ ಕಾರ್ತಿಕ್ ಅವ್ರ ವಿಚಾರವಾಗಿ ರೋಹಿತ್ ಶರ್ಮಾ ಮಾಡಿದ್ದಂತ ಈ ಕಮೆಂಟ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ.